ಶಿಕ್ಷಕ ಮಿತ್ರರೇ ನಮಸ್ಕಾರ. ನಾನು CRP BRP ECO ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಾನ ಶ್ರೇಣಿ ಲಿಖಿತ ಪರೀಕ್ಷೆ 2020 ಪತ್ರಿಕೆ 1 ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಸಂದರ್ಭದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಇದರ ಉದ್ದೇಶ ಇಷ್ಟೇ, ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆ ತಯಾರಕರು ಯಾವ್ಯಾವ ಥರದ ಪ್ರಶ್ನೆಗಳಿಗೆ ಒಂದು ಆದ್ಯತೆಯನ್ನು ಕೊಡ್ತಾರೆ ಮತ್ತು ಪ್ರಶ್ನೆಗಳನ್ನೆಲ್ಲ ಎಲ್ಲೆಲ್ಲಿಂದೆಲ್ಲ ಸಂಗ್ರಹಿಸ್ತಾರೆ, ಹಾಗಾಗಿ ಓದುಗರು ಯಾವ್ಯಾವ ವಿಷಯಗಳ ಕಡೆಗೆ ಗಮನ ಇಟ್ಟು ಪರೀಕ್ಷಾ ದೃಷ್ಟಿಯಿಂದ ಓದಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. 1 ಪ್ರಶ್ನೆ, ಇವುಗಳಲ್ಲಿ ಸರಿಯಾದ ರೂಪ. ಇದರಲ್ಲಿ ಅಜಾನುಬಾಹು 4 ಉತ್ತರಗಳಿದ್ದಾವೆ. ನೋಡಿ, ನಾವು ಮೇಲ್ನೋಟಕ್ಕೆ ಎಲ್ಲ ಪದಗಳು ಕೂಡ ಒಂದೇ ರೀತಿ ನಮಗೆ ಕಾಣ್ತವೆ, ಎಲ್ಲ ಪದಗಳು ಕೂಡ ಒಂದೇ ತರಕ್ಕೆ ಕಾಣ್ತವೆ. ಹಾಗಾಗಿ ಸರಿಯಾದ ಒಂದು ಆನ್ಸರ್ ಯಾವುದು ಅಂತಕ್ಕಂಥದ್ದನ್ನು ನಾವು ಕಂಡುಹಿಡಿಬೇಕು. ನೋಡಿ, ಮೇಲ್ನೋಟಕ್ಕೆ ಎಲ್ಲ ಪದಗಳು ಕೂಡ ಒಂದೇ ರೀತಿ ಕಾಣಿದ್ರೂ ಕೂಡ ನಮಗೆ ಸರಿಯಾದ ಉತ್ತರ ಬಿ ಆಗುತ್ತೆ. ಬಿ ಸರಿಯಾದ ಉತ್ತರ. ಇನ್ನು 2, ಎಂ ಗೋವಿಂದಪ್ಪಯ್ಯರವರಿಗೆ ರಾಷ್ಟ್ರಕವಿ ಪುರಸ್ಕಾರ ನೀಡಿದ್ದು ಯಾರು? ಈ ಭಾಳಷ್ಟು ಜನಕ್ಕೆ ಏನಾಗುತ್ತೆ, ಕರ್ನಾಟಕ ಸರ್ಕಾರ ಅಥವಾ ಮೈಸೂರು ಸರ್ಕಾರ ಅಂತ ಹೇಳಿ ಹೇಳ್ತೀವಿ. ಆದರೆ ಎಂ ಗೋವಿಂದಪ್ಪಯ್ಯವರಿಗೆ ರಾಷ್ಟ್ರಕವಿ ಪುರಸ್ಕಾರ ನೀಡಿದ್ದು ಮದ್ರಾಸು ಸರ್ಕಾರ. ಇವೆಲ್ಲವೂ ಕೂಡ ನಮ್ಮ ಪಠ್ಯಪುಸ್ತಕದ ಅದು ಗದ್ಯ ಭಾಗ ಆಗಿರ್ಬೋದು, ಪದ್ಯ ಭಾಗ ಆಗಿರ್ಬೋದು, ಅವುಗಳ ಒಂದು ಭಾಷಾಭ್ಯಾಸ ಏನಿರುತ್ತೆ ಅಥವಾ ಕವಿಕೃತಿ ಪರಿಚಯ ಏನಿರುತ್ತೆ, ಆ ಒಂದು ಸ್ಥಳದಲ್ಲಿ ಈ ಥರದ ಮಾಹಿತಿಗಳನ್ನು ನಾವು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. 3 ಕ್ವಶನ್ನು, ಅಗ್ನಿದಿವ್ಯ ಪದದ ಅರ್ಥ. ಅಗ್ನಿದಿವ್ಯ ಪದದ ಅರ್ಥ ಕಠಿಣವಾದ ಪರೀಕ್ಷೆ ಅಂತೇಳಿ. ಕಠಿಣವಾದ ಪರೀಕ್ಷೆ, ಅಗ್ನಿದಿವ್ಯ ಪದದ ಅರ್ಥ ಕಠಿಣವಾದ ಪರೀಕ್ಷೆ. ಈ ಎಲ್ಲ ಪ್ರಶ್ನೆಗಳ ವಿಶ್ಲೇಷಣೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಈ ಪ್ರಶ್ನೆಗಳನ್ನು ಯಾವ್ಯಾವ ಭಾಗದಿಂದ ಪ್ರಶ್ನೆಗಳನ್ನು ಸಂಗ್ರಹಿಸ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರಶ್ನೆ ಪತ್ರಿಕೆ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟು, ಕುಳಿರ್ಗಾಳಿ ಪದಕ್ಕೆ ಪ್ರಸ್ತಾರ ಹಾಕಿದಾಗ ಆಗುವ ರೂಪ ಯಾವುದು? ಕುಳಿರ್ಗಾಳಿ ಕು, ಇಲ್ಲಿಗೆ ಲಘು ಹಾಕ್ತೀವಿ, ಳಿ ಲಘು, ಗ ಗುರು ಳಿ, ಇಲ್ಲಿ ಏನಾಗುತ್ತೆ, ಇದಕ್ಕೆ ಸರಿಯಾದ ಉತ್ತರ ಬಿ ಆಗುತ್ತೆ. ಭಾಳಷ್ಟು ಜನಕ್ಕೆ ಏನಾಗುತ್ತಪ್ಪ ಅಂತಂದರೆ, ಇಲ್ಲಿ ಕುಳಿರ್ಗಾಳಿ ಅನ್ನೋದು ಕೂಳಿ ರ್ಗ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಅಂತೇಳಿ ಭಾಳಷ್ಟು ಜನ ತಿಳ್ಕೊಂಡು ಏನು ಮಾಡ್ತಾರೆ, ಎ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದರೆ ಎ ಅಂತಕ್ಕಂಥದ್ದು ಕರೆಕ್ಟ್ ಆದಂಥ ಉತ್ತರ ಅಲ್ಲ. ಇದನ್ನು ಶಿಥಿಲ ದ್ವಿತ್ವ ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಶಿಥಿಲ ದ್ವಿತ್ವ ಅಂದರೆ ಏನಪ್ಪ ಅಂದರೆ, ಒತ್ತಿ ಉಚ್ಚರಿಸದೆ ಹಂಗೆ ತೇಲಿಸಿ ಉಚ್ಚರಿಸೋದನ್ನು ನಾವು ಶಿಥಿಲ ದ್ವಿತ್ವ ಅಂತ ಕರಿತೀವಿ. ಇಲ್ಲಿ ಕುಳಿರ್ಗಾಳಿ ನೋಡಿ, ಇಲ್ಲಿ ಒತ್ತಿ ನಾವು ಉಚ್ಚಾರಣ ಮಾಡೋದಿಲ್ಲ, ಹಾಗಾಗಿ ಇದನ್ನು ಒತ್ತಕ್ಷರ ಅಂತೇಳಿ ಪರಿಗಣಿಸದೆ ಇದನ್ನು ಶಿಥಿಲ ದ್ವಿತ್ವ ಅಂತೇಳಿ ಕರಿತೀವಿ. ಹಾಗಾಗಿ ಬಿ ಸರಿಯಾದ ಉತ್ತರ, ಕು ಲಘು ಳಿ ಲಘು, ಗ ಗುರು ಳಿ ಲಘು. ಹಾಗಾಗಿ ಬಿ ಸರಿಯಾದ ಉತ್ತರ, ಇದು ಒಂದು ಶಿಥಿಲ ದ್ವಿತ್ವ ಆಗಿರೋದ್ರಿಂದ. ನೆಕ್ಸ್ಟು, ಕೆಂಡದಂಥ ಮಾತುಗಳು ಹೊರಬೀಳುತ್ತಿದ್ದವು, ಈ ವಾಕ್ಯದಲ್ಲಿ ಉಪಮೇಯ. ಹಾಗಾಗಿ ಈ ಪ್ರಶ್ನೆ ಬಂದಿರೋದ್ರಿಂದ ಸ್ಪರ್ಧಾರ್ಥಿಗಳು ಏನಿದ್ದೀರಿ, ನೀವುಗಳು ಈ ಅಲಂಕಾರಗಳನ್ನು ಕೂಡ ಅಧ್ಯಯನ ಮಾಡಬೇಕು ಅಂತೇಳಿ ಇದರ ಅರ್ಥ. ಸೊ ಇಲ್ಲಿ ಒಂದು ಅಲಂಕಾರವನ್ನು ಕೊಟ್ಟನೆ ಉಪಮಾ ಅಲಂಕಾರದ ಬಗ್ಗೆ. ಹಾಗಾಗಿ ಕೆಂಡದಂಥ ಮಾತುಗಳು ಹೊರಬೀಳುತ್ತಿದ್ದವು, ಇದಕ್ಕೆ ಸರಿಯಾದ ಉತ್ತರ ಮಾತುಗಳು. ಏಕೆಂದರೆ ಯಾವುದನ್ನು ಹೋಲಿಸ್ತೀವೋ ಅದು ಉಪಮೇಯ ಆಗಿರುತ್ತೆ, ಯಾವುದಕ್ಕೆ ಹೋಲಿಸ್ತೀವಿ ಅದು ಉಪಮಾನ ಆಗಿರುತ್ತೆ. ಹಾಗಾಗಿ ಇಲ್ಲಿ ಮಾತುಗಳನ್ನು ಕೆಂಡಕ್ಕೆ ಹೋಲಿಸ್ತಾ ಇದ್ದೀವಿ, ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹಾಗಾಗಿ ಬಿ ಸರಿಯಾದ ಉತ್ತರ. ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳು ಈ ಅಲಂಕಾರಗಳನ್ನು ಕೂಡ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟು, ನುಡಿಗಟ್ಟು ಮತ್ತು ಅವುಗಳ ಅರ್ಥವನ್ನು ಕೆಳಗಿನ ಆ ಮತ್ತು ಬಾ ಪಟ್ಟಿಗಳಲ್ಲಿ ಕೊಟ್ಟಿದ್ದರೆ ನಾವು ಅದನ್ನು ಹೊಂದಿಸಿ ಬರಿಬೇಕು. ಗಂಟಲು ಕಟ್ಟು ಅಂದರೆ ಗದ್ಗದಿತನಾಗಿ ಮಾತನಾಡ್ತಕ್ಕಂಥದ್ದು. ಬೆನ್ನು ತಟ್ಟು ಪ್ರೋತ್ಸಾಹಿಸು, ನಿಟ್ಟುಸಿರು ಬಿಡು, ಸದ್ಯ ಮುಗಿತಪ್ಪ ಅಂತ ನಿಟ್ಟುಸಿರು ಬಿಡ್ತೇವೆ ಅಂದರೆ ಬಿಡುಗಡೆ. 1, ಶತಾಯಗತ ಹೇಗಾದರೂ ಮಾಡಿ, ನಾವು ಮಾಡಲೇಬೇಕು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ನೋಡಿ, 1, 4, 5. ಸೊ ನಮಗೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಎ ಸರಿಯಾದ ಉತ್ತರ.
ಹೀಗಾಗಿ ಈ ನುಡಿಗಟ್ಟುಗಳ ಬಗ್ಗೆಯೂ ಕೂಡ ನೀವು ಭಾಷಾಭ್ಯಾಸದಲ್ಲಿ ಬರ್ತಕ್ಕಂಥ ನುಡಿಗಟ್ಟುಗಳ ಬಗ್ಗೆಯೂ ಕೂಡ ಸ್ಪರ್ಧಾರ್ಥಿಗಳು ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗತ್ತೆ. ಮುಂದಿಂದು ಕನಸು ಮತ್ತು ಸಂದೇಶ ಗದ್ಯ ಭಾಗವನ್ನು APJ ಅಬ್ದುಲ್ ಕಲಾಂರವರ ಈ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ನೋಡಿ, ಈ ಪ್ರಶ್ನೆಯನ್ನು ಗಮನಿಸಿದಾಗ ನಮಗೆ ಬರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಯಾವುದೇ ಗದ್ಯ ಭಾಗವನ್ನು ಬರೆದಂಥ ಸಾಹಿತಿ ಯಾರು ಅಂತ ಕೇಳಬಹುದು, ಅಥವಾ ಯಾವುದಾದ್ರು ಒಂದು ಪದ್ಯ ಭಾಗವನ್ನು ಬರೆದಂಥ ಕವಿಗಳು ಯಾರು ಅಂತೇಳಿ ಕೇಳಬಹುದು, ಅಥವಾ ಯಾವುದಾದ್ರು ಒಂದು ಕವಿತೆಯನ್ನು ಯಾವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಅಥವಾ ಯಾವುದಾದ್ರು ಒಂದು ಗದ್ಯ ಭಾಗವನ್ನು ಯಾವ ಒಂದು ಗದ್ಯ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತೇಳಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನು 5ರಿಂದ 10ನೇ ತರಗತಿವರೆಗಿನ ಎಲ್ಲ ಪಠ್ಯಪುಸ್ತಕಗಳನ್ನು ಕೂಡ ಅಧ್ಯಯನ ಮಾಡಬೇಕಾಗತ್ತೆ. ಕನಿಷ್ಠ ಪಕ್ಷ ನೀವು 5ರಿಂದ 8ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಬಹಳ ಡೀಪಾಗಿ ಓದ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಇದಕ್ಕೆ ಡಿ ಪ್ರಜ್ವಲಿತ ದೀಪಗಳು. ಪ್ರಶ್ನೆ 8, ಕಾಡಿನ ಜೀವಿಗಳಿಗೆ ನೀರಿಲ್ಲ ಮಳೆ ರಾಯ ಬೇಗ ಬಾ ಮಳೆತ ಎಂದು ಹಾರೈಸುವ ಆಡೆ ತಾರ್ಲೆ ಕುಣಿತ. ಈ ಆಡಿನಲ್ಲಿ ಬೆಳೆತನಕ ಆಡಬಲ್ಲ ಸಾಹಿತ್ಯವಿದೆ, ಜನಜೀವನದ ಚಿತ್ರಣವಿದೆ. ಈ ವಾಕ್ಯವೃಂದದಲ್ಲಿರುವ ತಾರ್ಲೆ ಕುಣಿತ ಎಂದರೇನು? ಸೊ ಇದಕ್ಕೆ ಉತ್ತರ 1ನೇದು. ನೋಡಿ, ಮಳೆ ಬಾರದಿದ್ದಾಗ ಆಲಕ್ಕಿ ಒಕ್ಕಲಗಿತ್ತಿಯರು ಮಳೆಗಾಗಿ ದೇವರನ್ನು ಪ್ರಾರ್ಥಿಸುವ ಒಂದು ವಿಶಿಷ್ಟ ನರ್ತನ. ಸೊ ಹಾಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗದ್ಯ ಭಾಗಗಳನ್ನು ಅಧ್ಯಯನ ಮಾಡತಕ್ಕಂಥ ಅವಶ್ಯಕತೆ ಇದೆ. ನೆಕ್ಸ್ಟ್, ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಇರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ ಈ ವಚನದ ಕರ್ತೃ ಯಾರು? ಜೇಡರ ದಾಸಿಮಯ್ಯ. ಹಾಗಾಗಿ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ಗದ್ಯವನ್ನು ಬರೆದಿರ್ತಕ್ಕಂಥವ್ರ ಹೆಸರನ್ನು ನೆನಪಿಟ್ಕೊಳ್ಳೋದ್ರ ಜೊತೆಗೆ ಕೆಲವೊಂದು ಮುಖ್ಯ ಪದಗಳನ್ನು, ವಾಕ್ಯಗಳನ್ನು ಯಾವ್ಯಾವ ಪಾಠದಲ್ಲಿ ಬಂದಿದೆ, ಯಾವ್ಯಾವ ವಚನಗಳಲ್ಲಿ ಬಂದಿದೆ, ಯಾವ್ಯಾವ ಕೀರ್ತನೆಯಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಕೂಡ ಹೆಚ್ಚಿನ ಅಂಕಗಳಿಕೆ ಉದ್ದೇಶದಿಂದ ಬಹಳ ಪ್ರಮುಖವಾಗಿರುತ್ತೆ. ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು, ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು? ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಮತ್ತು ಚಿರಪರಿಚಿತವಾಗಿರ್ತಕ್ಕಂಥ ಸುರಂ ಎಕ್ಕುಂಡಿಯವರು ಬರೆದಿರ್ತಕ್ಕಂಥ ಒಂದು ಕವನದ ಸಾಲಿನಲ್ಲಿ ಬರ್ತಕ್ಕಂಥದ್ದು. ಸೊ ಉತ್ತರ, ಸರಿಯಾದ ಉತ್ತರ ಬಿ ಆಗಿದೆ. ನೆಕ್ಸ್ಟ್, ಕೇವಲ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಹೊಂದಿರುವ ಪದ. ಹಾಗಾಗಿ ಈ ಒಂದು ಪ್ರಶ್ನೆಯ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ನಾವು ಸ್ವರಗಳು, ವ್ಯಂಜನಗಳು, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು ಇವುಗಳು ಎಷ್ಟೆಷ್ಟು ಬರ್ತವೆ ಅಂತ ಅವಳ ಸಂಖ್ಯೆಗಳನ್ನು ಕೇಳಬಹುದು. ಅಥವಾ ವರ್ಗೀಯ ವ್ಯಂಜನಗಳು ಯಾವು, ಅವರ್ಗೀಯ ವ್ಯಂಜನಗಳು ಯಾವು, ಸ್ವರಗಳು ಯಾವು, ವ್ಯಂಜನಗಳು ಯಾವು, ಈ ಥರದ ಪ್ರಶ್ನೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಸರಸ. ಸರಿಯಾದ ಉತ್ತರ ಯಾವುದು? ಬಿ ಸರಿಯಾದ ಉತ್ತರ ಆಗಿದೆ. ಸರಸ, ಸ, ರ, ಸ, ಅವರ್ಗೀಯ ವ್ಯಂಜನ ಇವೆಲ್ಲವೂ ಕೂಡ ಅವರ್ಗೀಯ ವ್ಯಂಜನಗಳಾಗಿರೋದ್ರಿಂದ ಸರಸ ಸರಿಯಾದ ಉತ್ತರ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್, ಸೃಜನ, ಸಂವಾದ, ಸಂಪದ ಎಂಬ ಪ್ರಸಿದ್ಧ ಕೃತಿಗಳನ್ನು ಬರೆದ ಲೇಖಕರು ಸಾಜ, ನಾಗಲೋಟಿ ಮಠ. ನೆಕ್ಸ್ಟ್, ಇವುಗಳಲ್ಲಿ ವಸ್ತುವಾಚಕ ಪದ ಯಾವುದು? ವಸ್ತುವಾಚಕ ಪದ ಮನುಷ್ಯ. ಮನುಷ್ಯನನ್ನು ನಾವಿಲ್ಲಿ ವಸ್ತುವಾಚಕ ಪದ ಅಂತೇಳಿ ಕರಿತೀವಿ. ಇಲ್ಲಿ ದೊಡ್ಡದು, ಕೆಂಪು, ಚೆಲುವು, ಈ ಒಂದು ಹಿನ್ನೆಲೆಯಲ್ಲಿ ನಾವು ಕನ್ನಡದ ವ್ಯಾಕರಣವನ್ನು ಅತ್ಯಂತ ಗಮನ ಇಟ್ಟು ಅಧ್ಯಯನ ಮಾಡೋದ್ರಿಂದ ಈ ಕನ್ನಡಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಲ್ಲಿ ಹೆಚ್ಚಿನ ಒಂದು ಅಂಕವನ್ನು ಗಳಿಸ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್, ಇವುಗಳಲ್ಲಿ ಅನುಕರಣ ಅವ್ಯಯಕ್ಕೆ ಉದಾಹರಣೆ ಕೊಡಿ. ನೋಡಿ, ಅನುಕರಣೆಯ ಅವ್ಯಯ, ಬೇಗ ಬೇಗ, ಬೇಡ ಬೇಡ, ಸಾಕು ಸಾಕು, ಇವುಗಳನ್ನು ದ್ವಿರುಕ್ತಿ ಅಂತೇಳಿ ಕರಿತೀವಿ. ಸೊ ಸರಸರ, ಜುಳುಜುಳು ಇವುಗಳನ್ನು ಅನುಕರಣ ಅವ್ಯಯ ಅಂತೇಳಿ ಕರಿತೀವಿ. ಹಾಗಾಗಿ ನೋಡಿ, ಈ ಎಲ್ಲ ಒಂದು ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಕನ್ನಡ ವ್ಯಾಕರಣವನ್ನು ಭಾಳ ನೀವು ಗಂಭೀರವಾಗಿ ಓದಬೇಕಾಗತ್ತೆ. ಇಲ್ಲಿ ಅನುಕರಣ ಅವ್ಯಯ ಕೇಳಿದ್ರೆ ಇನ್ನೊಂದು ಸರಿ ದ್ವಿರುಕ್ತಿಯನ್ನು ಕೇಳ್ಬೋದು, ಇನ್ನೊಂದು ಸರಿ ಮಾತಿಗೊಂದು ಗೀತು, ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾಗಿ ನೀವು ಯಾವುದಾದ್ರೂ ಒಂದು ಒಳ್ಳೆಯ ಒಂದು ವ್ಯಾಕರಣ ಪುಸ್ತಕವನ್ನು ತೆಗೆದುಕೊಂಡು ವ್ಯಾಕರಣ ಅಂಶಗಳನ್ನು ಗಮನ ಇಟ್ಟು ಅಧ್ಯಯನ ಮಾಡೋದು ಬಹಳ ಪ್ರಮುಖ ಅಂತೇಳಿ ನನಗನ್ಸುತ್ತೆ. ನೆಕ್ಸ್ಟ್, ಈ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಕೊನೆಯ ಪ್ರಶ್ನೆ. ಕುವೆಂಪುರವರು 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಈ ಸಮ್ಮೇಳನ ನಡೆದ ಸ್ಥಳ ಯಾವುದು? ನೋಡಿ ಸ್ನೇಹಿತರೆ, ಈ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 1957ರಲ್ಲಿ ಧಾರವಾಡದಲ್ಲಿ ನಡೆಯುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಧಾರವಾಡ ಆಗಿದೆ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಸ್ಪರ್ಧಾರ್ಥಿಗಳು ಗಮನ ಇಟ್ಟು ನೋಡ್ಕೋಬೇಕಾಗಿರ್ತಕ್ಕಂಥ ವಿಷಯ, ಕನ್ನಡದ ವ್ಯಾಕರಣವನ್ನು ಒಂದು ಒಳ್ಳೆಯ ವ್ಯಾಕರಣದ ಪುಸ್ತಕವನ್ನು ತೆಗೆದುಕೊಂಡು ಕನ್ನಡ ವ್ಯಾಕರಣವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಬೇಕು. ಒಂದು, ಜೊತೆಗೆ ಗದ್ಯ ಭಾಗಗಳನ್ನು, ಪದ್ಯ ಭಾಗಗಳನ್ನು ಬರೆದಂಥ ಕವಿಗಳು ಮತ್ತು ಸಾಹಿತಿಗಳ ಹೆಸರನ್ನು
ತಾವುಗಳು ಪಟ್ಟಿ ಮಾಡ್ಕೋಬೇಕು. ನಂತರ ಕೆಲವೊಂದು ಮುಖ್ಯ ಪದ್ಯಗಳಲ್ಲಿ ಬರ್ತಕ್ಕಂಥ ಸಾಲುಗಳನ್ನು ಕೂಡ ಗಮನಿಟ್ಟು ಓದೋದ್ರಿಂದ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯಾಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದ ವಿಷಯಗಳ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ನಾನು ಮಾಡ್ತೀನಿ. ಇದುವರೆಗೂ ಕೂಡ ನನ್ನ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ. ಧನ್ಯವಾದಗಳು.